ಅಂದರೆ ನೀವು ಹೇಳೋದು ನೋಡಿದ್ರೆ ನಮಗೆ ಸೂರ್ಯನೇ ಉದುರೋಗುತ್ತೆ ಅನ್ನೋ ಥರ, ಆದರೆ ತುಂಬ ಎಕ್ಸ್ಪೆಕ್ಟ್ ಇಲ್ಲ. ಈಗಲೂ ಕೂಡ ಈ ವಿಚಾರನ ಎಷ್ಟು ಡೌಟ್ ನಂಬ್ತಾರೋ ಗೊತ್ತೆ, ತುಂಬ ಡೌಟ್ಸ್. ಯಾಕಂದರೆ ಸೂರ್ಯನ ಈ ಭೂಮಿನೇ ನಮಗೆ ಇನ್ನೂ ಇರುತ್ತೆ ಅನ್ನೋ ಒಂದು ಲೆಕ್ಕದಲ್ಲಿ ನಾವಿದ್ದೀವಿ. ಸೂರ್ಯ ಹೋದರೆ ನಮ್ಮಲ್ಲಿರೋ 9 ಅಲ್ಲ 24 ಗ್ರಹಗಳೇನೋ ಇದಾವೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಇರೋದ್ರಲ್ಲಿ 9 ಅಂತ ನಾವು ಅನ್ಕೊಂತೀವಿ. ನಮಗೆ ಸೂರ್ಯ ಹೋದರೆ ಸರೌಂಡಿಂಗ್ ಏನಿದೆ ಎಲ್ಲ ಧೂಳು, ಏನೂ ಇರೋದಿಲ್ಲ. ಹೆಂಗಿದು ತುಂಬ ಭಯಂಕರ ಐತಲ್ಲ ಇದು ನೋಡಿ, ಇದೆಲ್ಲ ಕೇಳ್ತಿದ್ರೆ ಈ ವ್ಯಂಗ್ಯ ಮಾತುಗಳು ಅಂತ ಹಂಗೆ ಇದೆಲ್ಲ ಸುಳ್ಳು. ಯಾಕಂದ್ರೆ ನಮಗೆ ಚಾನ್ಸೇ ಇಲ್ಲ, ಅದು ಹೆಂಗೋಗುತ್ತೆ ಎಲ್ಲೋಗುತ್ತೆ ಎಲ್ಲೋಗುತ್ತೆ ಆಯ್ತು ಎಲ್ಲೋಗುತ್ತೆ ಅನ್ನೋದು ಬರುತ್ತೆ ಅಲ್ವಾ. ನಿಜ, ಒಂದು ಸಣ್ಣ ವ್ಯಂಗ್ಯ ಮಾತಿಗೆ ಒಂದು ಉತ್ತರ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ನಾವು ಸ್ಕೂಲ್ಗೆ ಹೋಗ್ಬೇಕಿದ್ರೆ ಒಬ್ಬ ಮೇಷ್ಟ್ರು ಇದ್ರು, ವ್ಯಂಗ್ಯ ಅನ್ನೋದಕ್ಕೆ ಒಂದು ಕತೆ ಹೇಳ್ತಾ ಹೇಳ್ತಾ ಇದೊಂದು ಹೇಗೆ ಅಂತ ಹೇಳಿದ್ರೆ, ಊಟದಲ್ಲಿ ಒಂದು ಉಪ್ಪಿನಕಾಯಿ ಇರಲಿ ಅಂತ ವ್ಯಂಗ್ಯ ಮಾಡೋರಿಗೆ, ಕೇಕೆ ಹಾಕೋರಿಗೆ ಇದೊಂದು ಉತ್ತರ ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ. ಆ ಸ್ಕೂಲ್ಗೆ ಹೋಗ್ಬೇಕಿದ್ರೆ ಆಗಿನ ಕಾಲದಲ್ಲಿ ಒಲೆಗಳಿರ್ತಾಯಿತ್ತು ನಮ್ಮ ಮನೆಯಲ್ಲಿ, ಗ್ಯಾಸ್ ಸ್ಟವ್ ಆಗದೆ. ಅವರು ಹೇಳ್ತಿದ್ರು ವಿಜ್ಞಾನದ ಮೇಷ್ಟ್ರವರು, ಅವ್ರ ಹೆಸರೇನ ಮರ್ತ್ವಿ ನಾವು, ಅವ್ರು ಮಾಡಿರೋ ಪಾಠ ನನಗೆ ನೆನಪಿದೆ. ಆ ವಿಜ್ಞಾನದ ಮೇಷ್ಟ್ರು, ಏ ನಿಮ್ಗಳ ಕಾಲಕ್ಕೆಲ್ಲ ಸ್ವಿಚ್ ಒತ್ತಿದ್ರೆ ಕಾಫಿ ಬರುತ್ತೋ ಅನ್ನೋರು. ನಾವು ಹಿಂದೆಗಡೆ ಬೆಂಚಲ್ಲಿ ಕೂತ್ಕೊಂತಿದ್ವಿ, ತಂದೆಗಳು ಏ ನೀವು ಅಜ್ಜಿ ಕೂತಿರ್ತಾಳೆ ಒಳಗಡೆ ಹಾಕ್ಬಿಡ್ತಾಳೆ ಅಂತ ಅಂದಿದ್ವಿ, ಅದೇನೂ ತಿಂದಿದ್ದೀವಿ. ಓಕೆ, ಮೊನ್ನೆ ಕೂಡ ನಮ್ಮ ಅವ್ರ ಮಾಸ್ಟ್ರು ಹೋಗಿದ್ವಿ, ಸಿಕ್ಕಿದ್ರು, ಬಾರೋ ಕೂತ್ಕೋ ಅಂತ, ಬಾರಪ್ಪ ಈಗ ಹೋಗೋ ಬಾರ ಅಂತಿದ್ರು, ಈಗ ಹೋಗಿ ಬನ್ನಿ ಕೂತ್ಕೊಳ್ಳಿ ಅಂತಾರೆ. ಯಾಕೆ ಸರ್ ನೀವು ನಮ್ಮ ಗುರುಗಳು, ಏನು ಈ ಸ್ಥಾನಕ್ಕೆ ಗೌರವಪ್ಪ ಅಂತ ನಾವು ಹೇಳಿದ್ರಿ ಸರ್ ಮಿಷಿನ್ ಬಂದಿದೆ ಸರ್, ಇನ್ನೂ ನೆನ್ಪಿಟ್ಕೊಂಡಿದ್ಯಲ್ಲ. ಹಿಂಗೆ ಮಾಡೋರ್ಗೆ ಅಂದಿದ್ ನಾವು ಕೇಳಿಸುತ್ತ ಮೇಷ್ಟ್ರಿಗೆ, ಏ ಇವ್ರ ಅಜ್ಜಿ ಕೂತಿರ್ತಾಳೆ ಒತ್ತಿದ ತಕ್ಷಣ ಒಯ್ದು ಬಿಡ್ತಾಳೆ ಕಾಫಿ ಅಂತ ಅಲ್ವಾ. ಅವಾಗಲೂ ನಾವು ಹೆಂಗೆ ಮಾಡ್ತಿದ್ವಿ, ಇವತ್ತು ನೋಡಿ ಅದ್ಭುತವಾಗಿರ್ತಕ್ಕಂಥ ಕಾಫಿ ಮಿಷಿನ್ ಬಂದಿದೆ. ಬಟನ್ ನಿಂಗೆ ಟೀ ಬೇಕಾ, ಟೀ ಬರುತ್ತೆ, ಕಾಫಿ ಬೇಕಾ, ಕಾಫಿ ಬೇಕು, ಅದನ್ನ ನಂಬ ಅಂತ ವಿಚಾರವ. ಆಗಿನ ಕಾಲಕ್ಕೆ ಅದು ಸುಳ್ಳು ಸುಳ್ಳು, ಈಗ ಸತ್ಯ ಸತ್ಯ. ಯಾಕಂದ್ರೆ ಈಗಿನ ಕಾಲಕ್ಕೆ ಇದು ಇವಾಗಿನ ಮಾತು ಈಗ ಸುಳ್ಳಾದ್ರೂ ಕೂಡ ಮುಂದಕ್ಕೆ ಕಾಲಜ್ಞಾನ ಹೇಳಿರೋ ನಿಜ ಹಾಗೆ ಆಗುತ್ತೆ. ಆಗ ನಮ್ಮ ಗುರುಗಳು ಹೇಳಿರ್ತಕ್ಕಂಥ ವಿಜ್ಞಾನ ಗುರುಗಳು ಮಿಷಿನ್ ಬಂದಿರಲಿಲ್ಲ, ಬರುತ್ತೆ ಅಂತ ಅವರು ಊಹೆ ಮಾಡಿ ಹೇಳಿದರು. ಈಗ ಬಂದಿದೆ, ಅವ್ರು ಹೇಳಿದ್ದು ಸುಮಾರು ಒಂದು 30 ವರ್ಷದ ಹಿಂದೆ. ಅಂದ್ರೆ ಟೆಕ್ನಾಲಜಿ ಬೆಳೆಯೋದನ್ನ ನೋಡಿ ಅವರು ಮುಂದೆ ಇದೆಲ್ಲ ಬರ್ಬೋದು ಅನ್ನೋ ಒಂದು ಊಹೆ ಮೇಲೆ ಹೇಳಿದ್ದಾರೆ. ನಿಮ್ಮ ಕಾಲಕ್ಕೆ ಬಂದ್ಬಿಡ್ತದೋ ಇದೆಲ್ಲ ಅಂತ ಹೇಳಿ. ಆ ರೀತಿ ಇವಾಗಲೂ ಕೂಡ ವ್ಯಂಗ್ಯ ಮಾಡೋ, ಬಿದ್ದೋಗ್ಬಿಡ್ತಾ ಸೂರ್ಯ ಇಷ್ಟು ಕೋಟ್ಯಾಂತರ ವರ್ಷಗಳಿಂದ ನಿಂತ್ಕೊಂಡೇ ಇದ್ದಾನೆ. ಹೌದು, ಮತ್ತೆ ಸೂರ್ಯ ಹುಟ್ಟಿದ್ರೆ ಸಂಪೂರ್ಣ ಕತ್ಲಾಗ್ಬಿಡ್ತು ಅಂತ ನೀವು ಹೇಳ್ತೀವಿ. ಹೌದು, ಆಗ ವೀರವಸಂತರಾಯರು ಬಂದು ಮತ್ತೆ ಇನ್ನೊಂದು ಸೂರ್ಯನ ಸೃಷ್ಟಿ ಮಾಡ್ತಾರಂತೆ. ಅದೆಲ್ಲ ಉಲ್ಲೇಖನ ಮಾಡಿರೋಂಥ ಕಾಲಜ್ಞಾನದಲ್ಲಿದೆ. ಈ ಕಾಲಜ್ಞಾನದೆಲ್ಲ ಬೇರೆ ಒಂದು ಪ್ರಚಾರ ಆಗದೇ ಇರತಕ್ಕಂಥ ಕಾಲಜ್ಞಾನ, ಅವನ್ನೆಲ್ಲ ತೋರಿಸೋದಕ್ಕೆ ನಾವು ಇಷ್ಟಪಡಲ್ಲ. ಕೆಲವೊಂದು ಅದರಲ್ಲಿ ತಿಳ್ಕೊಂಡು ನಾವು ತಿಳಿಸೋದಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಅವೆಲ್ಲ ನಾವು ಕೆಲವೊಂದೆಲ್ಲ ತಾಳೆಗರಿಗಳಲ್ಲಿ ಬಂದಿರತಕ್ಕಂಥ ಗ್ರಂಥಗಳನ್ನ ಅವೆಲ್ಲ ನಮ್ಮದೇ ಆದಂತಕ್ಕಂಥ ಒಂದು ಒಂದು ಆಶ್ರಮದೇ ಆದಂಥ ಗುಟ್ಟಿದೆ, ಆ ಗುಟ್ಟನ್ನು ಹೊರಗಡೆ ಬಿಡೋದಕ್ಕೆ ಇಷ್ಟ ಆಗೋದಿಲ್ಲ. ಆ ಗ್ರಂಥಗಳಲ್ಲಿ ಬರೆದಿರ್ತಕ್ಕಂಥದ್ದು ಸೂರ್ಯನೇ ಬಿದೋಗ್ತಾನೆ, ಸೂರ್ಯನಿಗೆ ಕಾಯಿದೆ ಬರುತ್ತೆ, ಸೂರ್ಯನೇ ಇರೋದಿಲ್ಲ ಅಂದರೆ ಭೂಮಂಡಲ ಇದ್ದು ವೇಸ್ಟು, ಬೆಳಕೇ ಇಲ್ಲ. ಇಡೀ ಬ್ರಹ್ಮಾಂಡಕ್ಕೆ ಪ್ರಕಾಶವನ್ನು ಬೀರ್ತಿರ್ತಕ್ಕಂಥವನೇ ಸೂರ್ಯ. ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ಗ್ರಹ, ಒಂದು ಅಮೂಲ್ಯವಾಗಿರ್ತಕ್ಕಂಥ ಗ್ರಹ ಅಂತ ಹೇಳಿದ್ರೆ ಸೂರ್ಯ, ದೊಡ್ಡ ಗ್ರಹ ಗುರು ಅಂತ ಹೇಳ್ತಾರೆ. ಸೂರ್ಯ ಒಂದು ಪ್ರಕಾಶವನ್ನು ಬಿಡ್ತಿರ್ತಕ್ಕಂಥವ್ನು, ಬೆಳಕನ್ನು ಬಿಡ, ಆ ಗ್ರಹನೇ ಬಿದೋಗ್ತದೆ ಭೂಮಿಗೆ, ಬೆಳಕನ್ನು ಕೊಡ್ತಿದ್ದಾನೆ, ಅವನೇ ಅನಾಹುತ ಮಾಡ್ತಿದ್ದೇನೆ ಅಂದರೆ ಏನಾಗುತ್ತೆ ಪರಿಸ್ಥಿತಿ? ಹೌದು, ಇಡೀ ಒಂದು ಈ ಕಾಲಜ್ಞಾನದಲ್ಲಿ ಇನ್ನೂ ಈ ರೀತಿ ಹಲವಾರು ಒಂದು ಉಲ್ಲೇಖ ಮಾಡಿರ್ತಕ್ಕಂಥದ್ದು, ಮಗ ತಂದೆಯನ್ನು ಕೊಂದು ಪಟ್ಟಕ್ಕೆ ಕುಳಿತುವವನು. ಅಂದರೆ ಆ ಪೊಸಿಷನ್, ತಂದೆ ಪೊಸಿಷನನ್ನು ಮಗ ತಗೋಬೇಕಾದ್ರೆ ತಂದೆನ, ಹೌದು, ಪಟ್ಟಕ್ಕೋಸ್ಕರ, ಆಸ್ತಿಗೋಸ್ಕರ, ಅಂತಸ್ತಿಗೋಸ್ಕರ ಇವತ್ತು ಏನು ಮಾಡ್ತಿದ್ದಾರೆ, ತಂದೆ ತಾಯಿನ ಕೊಲೆ ಮಾಡ್ತಿದ್ದಾರೆ, ತಂದೆಯನ್ನೇ ಸಂಹಾರ ಮಾಡ್ತಿದ್ದಾನೆ. ನೀವು ನೋಡ್ಬೋದು, ಮಾಧ್ಯಮಗಳಲ್ಲಿ ನೋಡ್ಬೋದು, ಆಸ್ತಿಗೋಸ್ಕರ ಇವೆಲ್ಲ ನಡೀತಾ ಇದ್ದಾವೆ. ಖಂಡಿತವಾಗಿ ನಡೀತಿದೆ ಪಟ್ಟಕ್ಕೆ, ಅದರಲ್ಲಿ ಅವರು ಅಧಿಕಾರ ಆವಾಗ್ಲೇ ಬರೆದು ಬಿಟ್ಟಿದ್ದಾರೆ. ತಂದೆಗಳು ತಾಯಿಗಳು ಅಂತ ಹೇಳಿದ್ರೆ ಮನೇಲಿ ಹಿರಿಯರಿದ್ದಾರೆ ಅಂತ ಹೇಳಿದ್ರೆ, ನಮ್ಮಗಳ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ ಇನ್ನೂ ತುಂಬ ಒಂದು ಭಯಭಕ್ತಿ ಇತ್ತು. ಅವ್ರದ್ದು ತಂದೆ ತಾಯಿ ದೊಡ್ಡವ್ರು ಕೂತಿದ್ದಾರೆ ಅಂತ ಹೇಳಿದ್ರೆ ಮನೆಯೊಳಗಡೆ ಹುಡುಗರು ಮಕ್ಕಳು ಯಾರು ಓಡಾಡ್ತಿರ್ಲಿಲ್ಲ, ಅಷ್ಟು ಭಯಭಕ್ತಿ ಇತ್ತು. ಈಗ ತಂದೆಯನ್ನು ಕೊಂದು ಪಟ್ಟಕ್ಕೆ ಬರ್ತಾ ಇದ್ದಾರೆ, ಒಂದು ಅಧಿಕಾರ
ಚಲಾಯಿಸ್ಬೇಕಂದ್ರೆ ತಂದೆನೇ ಕೊಲ್ತಾರೆ. ಅಂದ್ರೆ ಇವ್ರು ಹೋಗೋ ದಾರಿಗೆ ಅಡ್ಡ ಯಾರು ಇರೋಂಗಿಲ್ಲ, ಇರೋದಿಲ್ಲ, ಕೇಳಂಗಿಲ್ಲ ಪ್ರಶ್ನೆ ಇವ್ರಿಗೆ ಅನ್ನೋ ಥರ ಆಯ್ತು. ದೊಡ್ಡವರು ಚಿಕ್ಕವರು ಅಂದೆ ಭೇದ ಭಾವ ಇಲ್ದೇನೆ ಆ ರೀತಿ ಕಾಲ. ನಿಮ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ, ಈ ಕರ್ಮಗಳನ್ನು ನೋಡದೆ ಬಂಡೆಗಳಿಗೆ ಜೀವ ಬಂದು ಬಂಡೆ ಬಂಡೆಗಳೇ ಬಡದಾಡ್ಕೊಂಡು ಸಾಯ್ತದೆ ಅಂತ. ಹೌದು, ಅದು ಹೇಳಿದ್ರೆ ಆ ರೀತಿ ಕರ್ಮಗಳು, ಈ ಕರ್ಮಗಳೆಲ್ಲ ನೋಡಿ ಬಂಡೆಗಳೇನಾಗುತ್ತೆ ಕರ್ಮಗಳ ಬಗ್ಗೆ ಮಾತಾಡ್ತಕ್ಕಂಥದ್ದು. ಮತ್ತು ಈ ಮಗ ತಾಯಿಯನ್ನು ಕಾಮದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಅದು ಬಂದಿದೆ, ಸಾಕ್ಷಿಗಳು ನಮ್ಮ ಹತ್ರ ಇದೆ. ಓಕೆ, ನಾವು ಕಿವಿ ಕೇಳಲಾರ್ದಂಥ ಕರ್ಮಗಳಿದು, ಇನ್ನೂ ಕರ್ಮಗಳು ಹುಟ್ಟುತ್ತೆ. ಮಗ ತಾಯಿಯನ್ನು ಕಾಮದೃಷ್ಟಿಯಿಂದ ನೋಡ್ತಿದ್ದಾನೆ ಅಂತ ಹೇಳಿದಾಗ ಅದು ಮನಸ್ಸು ಚುರುಕನ್ಸುತ್ತೆ. ಏನಪ್ಪ ಇದು ಈ ರೀತಿ ಕಂಪ್ಲೀಟ್, ಇದೊಂದು ವ್ಯವಸ್ಥೆನೇ ಹಾಳು ಮಾಡೋದು. ನಮಗೆ ಇಷ್ಟು ಪ್ರಕೃತಿ ಪ್ರಾಣಿಗಳ ಲೆಕ್ಕಕ್ಕೆ ಇದು ಕಂಪೇರ್ ಆಗಬೇಕು, ಕಂಪೇರ್ ಪ್ರಾಣಿಗಳಿಗಿಂತ ಹದ್ವಾನ ಅಂತ ಹೇಳ್ಬೋದು. ಆ ರೀತಿ ಕಾಲ ಬರ್ತಕ್ಕಂಥದ್ದು ಇವಾಗ ನೋಡ್ತಕ್ಕಂಥದ್ದು ನಡೀತಾ ಇದೆ. ಅದು ನೀವು ನೋಡ್ಬೋದು ಕೆಲವೊಂದು ಇದರಲ್ಲೆಲ್ಲ ಆ ರೀತಿ ನಾವು ಪೇಷೆಂಟ್ಗಳು ಕೂಡ ಒಂದು ಮಾನಸಿಕ ಒತ್ತಡವಾಗಿ ಕೆಲವೊಂದು ಮೊಬೈಲ್ಗಳಲ್ಲಿ ಬರ್ತಕ್ಕಂಥ ಛಾಯಾಚಿತ್ರಗಳನ್ನೆಲ್ಲ ನೋಡಿ ಹೊರತಕ್ಕಂಥ ಪೇಷೆಂಟ್ ಕೂಡ ಇದ್ದಾರೆ. ಮತ್ತು ಡ್ರಗ್ಸ್ ಗಾಂಜಾ ಯೂಸ್ ಮಾಡಿ ಆ ರೀತಿ ದೃಷ್ಟಿಯಿಂದ ನೋಡ್ತಕ್ಕಂಥದ್ದು ಇದೆ, ಸಾಕ್ಷಿಗಳು ಬರ್ತಿರ್ತಾರೆ, ಪೇಷೆಂಟ್ಗಳು ಆಗಿದ್ದಾರೆ. ಅದು ನೋಡಿ, ಅದನ್ನೆಲ್ಲ ನಾವು ಊಹೆನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಮಾಡೋಕ್ಕಾಗಲ್ಲ. ಆ ರೀತಿ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿಟ್ಟಿದ್ದಾರೆ, ಇದು ಕಾಲಜ್ಞಾನ ಸತ್ಯ ಘಟನೆಗಳು. ಅದು ಅವ್ರಿಗೆ ಗೊತ್ತಿದ್ದಿರುತ್ತೆ, ಕಾಲಜ್ಞಾನಿಗಳಂದರೆ ಆಗೋದನ್ನೇ ಹೇಳ್ತಿರುತ್ತದೆ. ಹೌದು, ಈ ರೀತಿ ನೋಡಿ ಈ ಥರದ್ದು ಹಲವಾರು ವಿಚಾರಗಳು ಇನ್ನೂ ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಯಾವುದೋ ಒಂದು ಸಮುದ್ರದಲ್ಲಿ ಒಂದು ಮರಳು ಹಗಳಿದ್ದಾಗೆ ನಾವು ಮಾತಾಡ್ತಿರೋದು. ಹೌದು, ಇನ್ನೂ ವಿಚಾರ ಹೆವಿ ಇದೆ, ತುಂಬ ಇದೆ. ಹಗಳು ಒಂದು ಹರಳು ಮರಳು ಹರಳು ಅಂತ ಏನು ಹೇಳ್ತೀವಿ, ಹರಳಿದ್ದಾಗೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಈ ಬ್ರಹ್ಮಾಂಡ ಉತ್ಪತ್ತಿಗೆ ಕಾರಣ ಏನು? ಆ ಪ್ರಶ್ನೆಗೆ ಉತ್ತರ ಎಲ್ಲಿದೆ? ಬ್ರಹ್ಮಾಂಡ ಅಂದರೆ ಇಡೀ ಎಲ್ಲವನ್ನೂ ಸೇರ್ಕೊಳ್ಳುತ್ತೆ, ಯೂನಿವರ್ಸ್. ಅದಕ್ಕೆ ಒಂದು ಉತ್ಪತ್ತಿಗೆ ಕಾರಣ ಏನು? ಯಾರದನ್ನು ಉತ್ಪತ್ತಿ ಮಾಡಿದ್ದು? ಮನುಷ್ಯ ಭೂಮಿ ಮೇಲೆ ಜೀವನ ಮಾಡ್ತಿದ್ದಾನೆ, ಅವನು ಮನುಷ್ಯ ಏನಕ್ಕೋಸ್ಕರ ಜೀವನ ಮಾಡ್ತಿದ್ದಾನೆ ಹೇಳಿ, ಏನನ್ನು ಆಸೆ ಪಡ್ತಿದ್ದಾನೆ ಅವನು, ಅವನ ಕೊನೆ ಹೆಂಗಾಗುತ್ತೆ ಅವನಿಗೇ ಗೊತ್ತಿಲ್ಲ. ಇದೊಂದು ಪ್ರಶ್ನೆ, ಯಾಕಂದ್ರೆ ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಏನಕ್ಕೆ ಜೀವನ ಮಾಡ್ತೀವಿ, ನಾವು ಏನು ಮಾಡ್ತಿದ್ದೀವಿ, ಮತ್ತೆ ಬಿಟ್ಟು ಏನಕ್ಕೆ ಹೋಗ್ತೀವಿ, ಹುಟ್ಟಿಸ್ತಾನೆ ಯಾರು, ನಾವು ಯಾಕೆ ಇಲ್ಲಿ ಭೂಮಿ ಎಲ್ಲ ನಡೀತಾ ಇರೋದೆ ಒಂದು ಕನ್ಫ್ಯೂಸ್. ಕರೆಕ್ಟಾಗಿ ಕೂತ್ಕೊಂಡು ನೋಡಿಬಿಟ್ರೆ ಇದೆಲ್ಲ ಏನು ನಡೀತಾ ಇದೆ ಅನ್ನೋ ಥರ ಕಾಣುತ್ತೆ. ಅರ್ಥ ಆಗದಿರ ಜೀವನ ಮಾಡ್ತಿರ್ತಕ್ಕಂಥ ಮನುಷ್ಯ. ಹೌದು, ಪ್ರಾಣಿಗಳಿಗಂತೂ ಅರ್ಥ ಇದೆ, ಪ್ರಾಣಿಗಳಿಗೂ ಅರ್ಥ ಇದೆ, ಹುಟ್ಟಿದೆ ಸದ್ಯ ನಾನು ಯಾಕೆ ಮಾಡಿದೆ, ಇದು ಒಂದು ಅನುಕೂಲ. ಈ ಮನುಷ್ಯ ಭೂಮಿ ಮೇಲೆ ಹುಟ್ಟಿದ್ದಾನೆ, ಯಾಕೆ ಹುಟ್ಟದ ಇವನು, ಇವನು ಮಾಡ್ತಿರೋ ಕೆಲಸ ಏನು, ಮಾಡಬೇಕಾಗಿರೋ ಕೆಲಸ ಯಾವುದು, ಹೋಗ್ಬೇಕಾಗಿರೋ ದಾರಿ ಯಾವುದು, ಭೂಮಿ ಮೇಲೆ ಯಾಕೆ ಹುಟ್ಟಿದ್ದಾನೆ, ಭೂಮಿಗೂ ನಮಗೆ ಏನು ಸಂಬಂಧ, ಭೂಮಿ ಮೇಲೆ ನಾವು ಎಷ್ಟು ದಿವಸ ಇರ್ತೀರಿ, ಭಗವಂತನಿಗೂ ನಮ್ಗೆ ಏನು ಸಂಬಂಧ, ಅದರಲ್ಲಿ ಈ ಕಾಲಜ್ಞಾನ ಯಾಕೆ ಮಧ್ಯೆ ಬಂದಿದೆ ಭೂಮಿಗೆ, ವಸಂತರಾಯರು ಯಾರು, ಯಾಕೆ ಬಂದರು ಈ ಭೂಮಿಗೆ ಮಧ್ಯ, ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು, ಬ್ರಹ್ಮಾಂಡದಲ್ಲಿ ಏನೇನಿದೆ, ಯಾಕೆಗಿದೆ ಈ ಬ್ರಹ್ಮಾಂಡನ ಕಾಲಜ್ಞಾನ ಹಾಡುತ್ತಾ, ನಿಜವಾ ಸತ್ಯವಾ, ಇಷ್ಟು ಒಂದು ಈ ಪ್ರಶ್ನೆಗಳು, ಪ್ರಶ್ನೆ 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 ಪ್ರಶ್ನೆ. ಹೌದು, ತರ್ಕಕ್ಕೆ ಸಿಗಲ್ಲ ಇಷ್ಟು ಈ ಪ್ರಶ್ನೆಗಳಿಗೆ. ನಾವು ಬರೀ ಉತ್ತರ ಹುಡುಕೋದೇ ಆಗೋಗಿದೆ ನಮ್ಮ ಜೀವನ. ಅದಕ್ಕೋಸ್ಕರ ಈ ಕಾಲಜ್ಞಾನದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಮನುಷ್ಯ ಯಾಕೆ ಹುಟ್ಟಿದ್ದಾನೆ, ಅವನ ಸಾಧನೆ ಏನು, ಯಾಕೆ ಆಸ್ತಿ ಮಾಡ್ತಿದ್ದಾನೆ, ಏನು ಮಾಡ್ತಿದ್ದಾನೆ, ಏನ್ರಿಂದ ಹೋಗ್ತಿದ್ದಾನೆ, ನಾವು ಯಾವುದರಿಂದ ಹೋಗ್ಬೇಕು, ಅದನ್ನೆಲ್ಲ ತಿಳಿಸ್ತಾ ಕಾಲಜ್ಞಾನದಲ್ಲಿ ಏನು ತಿಳಿಸಿದ್ದಾರೆ, ಈ ಭೂಮಿನ ಯಾಕೆ ಆಡಳಿತಕ್ಕೆ ತೊಗೊಳುತ್ತೆ ಕಾಲಜ್ಞಾನ, ವಸಂತರಾಯರು ಈ ಭೂಮಿ ಮೇಲೆ ನೆಲೆಸೋಂಥದ್ದೇನು, ಭೂಮಿ ಈ ಭೂಮಿಗೆ ಯಾಕೆ ಬರಬೇಕಿತ್ತು, ಬೇರೆ ಕಡೆ ಎಲ್ಲಾದರೂ ಹೋಗ್ಬೋದಿತ್ತು, ಈ ಮನುಷ್ಯನ ಯಾಕೆ ಸಂಹಾರ ಮಾಡಬೇಕಿತ್ತು, ಅದನ್ನೆಲ್ಲ ಹೇಳಿ ಹೇಳಿಯಾಗಿ ನಿಧಾನಕ್ಕೆ ಮಾತಾಡ್ತಾ ಒಂದು ಅರ್ಥವಾಗೋ ಥರ ಅದಕ್ಕೆ ಕೆಲವೊಂದು ಉಪಕಥೆಗಳನ್ನು ಹೇಳ್ತಾ ನಮಗೆ ಗೊತ್ತಿರೋಷ್ಟು ಆ ಕಾಲಜ್ಞಾನ ಕಾರ್ಯಕ್ರಮನ ಮುಂದುವರಿಸ್ತಾ ಇರೋಣ. ಇದೇ ರೀತಿ ನಮ್ಮ ಪಯಣ ಸಾಕ್ತಾ ಇರಲಿ ಅಂತ ಕೇಳ್ತಾ ಆ ಗುರುಗಳಲ್ಲೂ ಪ್ರಾರ್ಥನೆ ಮಾಡ್ತಾ ನಿಮ್ಮಗಳಲ್ಲೂ ನೋಡ್ತಾ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ, ಜನಗಳ ಆಶೀರ್ವಾದ ಕೂಡ ಸದಾ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.